of you. I am Sharan Wali, lecturer in Economics Lecture out at NKPU College, Mulu. In last class, we had discussed about the introduction, like contents like what do you mean by microeconomics and a simple economy, how it works, and the central problems of economy. In our last class, we have discussed Sukshma Arthashastra in the room. ಮತ್ತು ಒಂದು ಆರ್ಥಿಕತೆ ಯಾವ ರೀತಿ ಕೆಲಸ ಮಾಡ್ತದೆ ಮತ್ತು ಒಂದು ಆರ್ಥಿಕ ಕೇಂದ್ರೀಯ ಸಮಸ್ಯೆಗಳು ಯಾವ ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ವಿ. ಈ ಕ್ಲಾಸಲ್ಲಿ ನಾವೇನು ನೋಡೋಣಪ್ಪ ಅಂದರೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರೋ ಪ್ರಕಾರ ಆರ್ಥಿಕ ಕೇಂದ್ರೀಯ ಸಮಸ್ಯೆಗಳು ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎಕನಾಮಿ. ನಿಮ್ಗೆ ಗೊತ್ತಿರೋ ಹಾಗೆ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ ಅವು ಏನಪ್ಪ ಅಂದರೆ ವಾಟ್ ಟು ಪ್ರೊಡ್ಯೂಸ್, ಹೌ ಟು ಪ್ರೊಡ್ಯೂಸ್, ಫಾರ್ ಹೋಮ್ ಟು ಪ್ರೊಡ್ಯೂಸ್. ಇದರಲ್ಲಿ ಫಸ್ಟ್ ಪಾಯಿಂಟ್ ವಾಟ್ ಟು ಪ್ರೊಡ್ಯೂಸ್, ಇಟ್ ಈಸ್ ಎನ್ ಅ ಬಿಗ್ ಪ್ರಾಬ್ಲಮ್, ಒಂದು ದೊಡ್ಡ ಸಮಸ್ಯೆ. ಏನನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು, ವಾಟ್ ಈಸ್ ದಿ ಕಸ್ಟಮರ್ ಪರ್ಸೆಪ್ಷನ್ ಆ್ಯಂಡ್ ವಾಟ್ ಈಸ್ ದಿ ಡಿಮ್ಯಾಂಡ್ ಆಫ್ ದಟ್ ಏರಿಯಾ, ದಟ್ ಶುಡ್ ಬಿ ಡಿಪೆಂಡ್ಸ್ ಆನ್ ದಿ ಪ್ರೊಡಕ್ಟ್ ಪ್ರೊಡಕ್ಷನ್. ಇದನ್ನು ನಾವು ಸರಿಯಾಗಿ ಒಂದು ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಳ್ಳೋಣ ಈ ಕ್ಲಾಸಲ್ಲಿ. ಅದನ್ನು ಒಂದು ಎಕ್ಸಾಂಪಲ್ ಮೂಲಕ ನಾನು ಹೇಳಲು ಇಷ್ಟಪಡ್ತೇನೆ. ಫಸ್ಟು ಈ ಎಕ್ಸಾಂಪಲ್ ಏನಪ್ಪ ಅಂದರೆ ಎರಡು ನಿಮಗೆ ಸಾಧ್ಯತೆಗಳಿವೆ. ನಿಮ್ದು 1 ಎಕರ್ ಲ್ಯಾಂಡ್ ಇದೆ ಅಂತೇಳಿ ಅಸಂಪ್ಷನ್ ಮಾಡ್ಕೊಳ್ಳಿ. ನೀವು 1 ಎಕರ್ ಲ್ಯಾಂಡ್ ಅಲ್ಲಿ ಅದರ ಸ್ಪೆಸಿಫಿಕೇಶನ್ ಪ್ರಕಾರ ನೀವು ಅಲ್ಲಿ ಧಾನ್ಯವನ್ನು ಬೆಳೆಯಬಹುದು, ಅಂದ್ರೆ ಕಾರ್ನ್ ಅನ್ನು ಬೆಳೆಯಬಹುದು ಅಥವಾ ಹತ್ತಿಯನ್ನು ಬೆಳೆಯಬಹುದು, ಕಾಟನ್ ಅನ್ನು ಬೆಳೆಯಬಹುದು. ಇದು ನಿಮಗೆ ಇಲ್ಲಿ ಎರಡು ಸಾಧ್ಯತೆಗಳಿವೆ, ನೀವು ಧಾನ್ಯವನ್ನು ಬೆಳೆಯಬಹುದು ಅಥವಾ ಹತ್ತಿಯನ್ನು ಬೆಳೆಯಬಹುದು. ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಸಂಪನ್ಮೂಲಗಳನ್ನ ತೊಡಗಿಸ್ಕೊಂಡು ನೀವು ಧಾನ್ಯವನ್ನು ಆ ಲ್ಯಾಂಡ್ ಅಲ್ಲಿ ಬೆಳೆದಾಗ ನಿಮಗೆ ಯಾವ ರೀತಿ ರಿಸಲ್ಟ್ ಬರುತ್ತೆ ಅನ್ನೋದೇ ಈ ಎಕ್ಸಾಂಪಲ್. ಇದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ಇಲ್ಲಿ ಮೊದಲ ಸಾಧ್ಯತೆ ಏನಪ್ಪ ಅಂದ್ರೆ ಪಾಸಿಬಿಲಿಟಿ. ಪಾಸಿಬಿಲಿಟಿ ಏನಿದೆ ಇಲ್ಲಿ, ಎ ಪಾಸಿಬಿಲಿಟಿಯಲ್ಲಿ ನೀವು ಧಾನ್ಯವನ್ನು ಬಳಸದೆ ಸಂಪೂರ್ಣ 1 ಎಕರ್ ಲ್ಯಾಂಡ್ ಅನ್ನ ಮತ್ತೆ ನಿಮ್ಮಲ್ಲಿರ್ತಕ್ಕಂಥ ಸಂಪೂರ್ಣ ಸಂಪನ್ಮೂಲಗಳನ್ನ ಬಳಸಿಕೊಂಡು ನೀವೇ ಮಾಡ್ತೀರಿ, ಹತ್ತಿನ ಬೆಳಿತೀರಿ. ಆಗ ನಿಮ್ಮ 1 ಎಕರ್ ಲ್ಯಾಂಡ್ ಅಲ್ಲಿ ನೀವು 10 ಯೂನಿಟ್ಸ್ ನಷ್ಟು ಹತ್ತಿನ ಬೆಳಿತೀರಿ. ಯು ಪ್ರೊಡ್ಯೂಸ್ 10 ಯೂನಿಟ್ಸ್ ಆಫ್ ಕಾಟನ್ ವಿತೌಟ್ ಯು ಸ್ಯಾಕ್ರಿಫೈಸ್ ದಿ ರದರ್ ದನ್ ಯು ಸ್ಯಾಕ್ರಿಫೈಸ್ ದಿ ಕಾಟನ್ ಲೈಕ್ ದಟ್ ಎ ಬಿ ಸಿ ಡಿ ಇ ಈ ರೀತಿ ಪಾಸಿಬಿಲಿಟೀಸ್ ಇರ್ತವೆ. ಇದನ್ನ ನಾವು ಗ್ರೌಂಡ್ ಮುಖಾಂತರ ನೋಡೋದಾದ್ರೆ ಓ ಎಕ್ಸ್ ಅಕ್ಷದ ಮೇಲೆ ಹತ್ತಿ ಅಂದ್ರೆ ಕಾಟನ್ ಮೇಲೆ ಕಾಟನ್ ಇದೆ, ಓ ಎಕ್ಸ್ ಅಕ್ಷದ ಮೇಲೆ ದಾಳಿ ಅಂದ್ರೆ ಕಾಟನ್ ಇದೆ. ಇದನ್ನ ನಾವು ನೋಡ್ತಾ ಹೋಗ್ಬೋದು ಏನಪ್ಪಾ ಅಂದ್ರೆ ನೀವು ಮೊದಲ ಸಾಧ್ಯತೆಯಲ್ಲಿ ಎ ಧಾನ್ಯವನ್ನು ಬೆಳೆಯಲಿಲ್ಲ, ಹತ್ತಿಯನ್ನು ಪೂರ್ಣ ಪ್ರಮಾಣದಲ್ಲಿ ಹತ್ತಿಯನ್ನು ಬೆಳೆದಿದೆ. ಆಗ ನಿಮ್ದು ಏನಾಗಿರುತ್ತೆಪ್ಪ ಅಂದ್ರೆ ಈ ಸಾಧ್ಯತೆಗಳನ್ನು ನೀವು ಗ್ರಾಫ್ ಮೇಲೆ ಹಾಕ್ತಾ ಹೋದಾಗ ನಿಮ್ಮ ಗಡಿ ಸಾಧ್ಯತೆ ರೇಖೆ ಏನಿರುತ್ತೆಪ್ಪ ಅಂದ್ರೆ ಓರೆಯಾಗಿ ಬರುತ್ತೆ. ಓರೆಯಾಗಿ ಬರಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ನೀವು ಒಂದನ್ನ ಸಂಪನ್ಮೂಲಗಳನ್ನ ಬಿಡಿ ಬಿಡಿಯಾಗಿ ಯೂಸ್ ಮಾಡ್ತಾ ಹೋಗ್ತೀರ. ಅಂದ್ರೆ ಒಂದಕ್ಕೆ ನೀವು ಸಂಪನ್ಮೂಲಗಳನ್ನ ಬಳಸ್ತಾ ಹೋದ್ರೆ ನಿಮ್ಮ ಗಡಿಯನ್ನು ನೀವು ರೀಚ್ ಆಗ್ತೀರ. ಆದ್ರೆ ನೀವು ಇಲ್ಲಿ ಏನ್ ಮಾಡ್ತೀರಾ, ನಿಮ್ಮ ಸಂಪನ್ಮೂಲ ಎಕ್ಸಾಂಪಲ್ ಸಂಪನ್ಮೂಲಗಳ ಯಾವಪ್ಪ ಅಂದ್ರೆ ಈಗ ನಿಮ್ಮ ಟ್ರ್ಯಾಕ್ಟರ್ ಆಗಿರ್ಬೋದು, ಫಸ್ಟ್ ಆಫ್ ಆಲ್ ನಿಮ್ಮ ಮೇನ್ ಸಂಪನ್ಮೂಲ ಲ್ಯಾಂಡ್. ನಿಮ್ ಲ್ಯಾಂಡ್ ನೀವು ಪೂರ್ಣ ಪ್ರಮಾಣದಲ್ಲಿ ಹತ್ತಿ ಮೇಲೆ ಯೂಸ್ ಮಾಡಿದಿರಿ, ಆಗ ಮತ್ತೆ ನಿಮ್ಮ ಟ್ರ್ಯಾಕ್ಟರ್ನ ನೀವು ಪೂರ್ಣ ಪ್ರಮಾಣ ಹತ್ತಿ ಮೇಲೆ ಯೂಸ್ ಮಾಡಿದಿರಿ, ಗೊಬ್ಬರ ಅಂತ ಹಾಕ್ತಿರಲ್ಲ ಅವರೆಲ್ಲ ನೀವು ಪೂರ್ಣ ಪ್ರಮಾಣದ ಲ್ಯಾಂಡ್ ಹತ್ತಿ ಮೇಲೆ ಯೂಸ್ ಮಾಡಿದಾಗ ನೀವು ಸಂಪೂರ್ಣ ಯಾವ್ದು ಲಾಭವನ್ನು ಪಡಿತೀರ, ಹತ್ತಿ ಲಾಭವನ್ನು ಪಡಿತೀರ. ಹೌದಾ? ಈ ರೀತಿ ಈ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನೀವು ಒಂದು ವಸ್ತುವನ್ನು ನೀವು ಪ್ರೊಡ್ಯೂಸ್ ಮಾಡಲಿಕ್ಕೆ ಇನ್ನೊಂದು ವಸ್ತುವನ್ನು ನೀವು ಬಿಟ್ಕೊಡ್ಬೇಕಾಗುತ್ತೆ. ಈ ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಬೇಕು. ಇದರಲ್ಲಿ ಇದನ್ನ ನಮ್ಮ ಬುಕ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕಂದ್ರೆ ಏನಪ್ಪಾ ಅಂದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಫೋರ್ ಟೈಮ್. ಈಗಂದ್ರೆ ಏನಪ್ಪಾ ಅಂದ್ರೆ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮೀನ್ ಬೈ ಪ್ರೊಡಕ್ಷನ್ ಪಾಸಿಬಿಲಿಟಿ ಫೋರ್ ಟಿಯರ್. ನಿಶ್ಚಿತವಾಗಿ ಉತ್ಪಾದನಾ ಸಾಧ್ಯತೆಗಳು, ಕನ್ನಡದಲ್ಲಿ ಉತ್ಪಾದನಾ ಸಾಧ್ಯತೆಗಳು. ಇದರ ಅರ್ಥ ಹೇಗೆ ತಿಳ್ಕೊಳ್ಳೋಣ, ವೇರಿಯಸ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ ಇನ್ ಅವೈಲೇಬಲ್ ರಿಸೋರ್ಸಸ್ ಅಂಡ್ ಟೆಕ್ನಾಲಜಿ. ಈ ಡೆಫಿನಿಷನ್ ಅನ್ನ ಇದಕ್ಕೆ ಅಪ್ಲೈ ಮಾಡಿ ತಿಳ್ಕೊಳ್ಳಿ, ಈಗ ಈಸಿ ಆಗುತ್ತೆ. ಅದಕ್ಕೆ ನೀವು ಫಸ್ಟ್ ನಾ ಹೇಳಿದ್ದು ಎಕ್ಸಾಂಪಲ್, ಇದನ್ನ ಇದಕ್ಕೆ ನೀವು ಅಪ್ಲೈ ಮಾಡಿ ತಿಳ್ಕೊಳ್ಳಿ. ಎಷ್ಟು ಈಸಿ ಆಗಿದೆ ನೋಡಿ, ವೇರಿಯಸ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್, ವೇರಿಯಸ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್.
ಧಾನ್ಯ ಹತ್ತಿತ್ತು ಗೊತ್ತೀರಾ ಅಥವಾ ನೀವು ಯಾವ ತುಕ್ಕ ಉಕ್ಕ ಬುತ್ತು ಗೊತ್ತೀರಾ ಅಥವಾ ಜೋಳ ತು ಗೊತ್ತೀರಾ ಈ ರೀತಿ ಅ ವೇರಿಯಸ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ ಆಟ್ ಯುವರ್ ಕ್ಯಾನ್ ಬಿ ಪ್ರೊಡ್ಯೂಸ್ ವಿತ್ ಅವೈಲೇಬಲ್ ರಿಸೋರ್ಸಸ್ ವಾಟ್ ಇಸ್ ಯುವರ್ ಅವೈಲೇಬಲ್ ರಿಸೋರ್ಸಸ್ ಹಿಯರ್ ಒನ್ ಏಕರ್ ಲ್ಯಾಂಡ್ ಅಂಡ್ ಟ್ರ್ಯಾಕ್ಟರ್ ಲೈಕ್ ದಟ್ ಅ ವೇರಿಯಸ್ ಕಾಂಬಿನೇಷನ್ ಆಫ್ ಟೂ ಗೂಡ್ಸ್ ಕ್ಯಾನ್ ಬಿ ಪ್ರೊಡ್ಯೂಸ್ ವಿತ್ ಅವೈಲೇಬಲ್ ರಿಸೋರ್ಸಸ್ and technology what is your technology and what is your resources can be produced in a various combination of two goods that is called as a production possibility portier ಅನ್ನು meaning ಅರ್ಥ ಮಾಡ್ಕೊಂಡ್ರೆ ನಿಮಗೆ ತಿಳ್ಕೊಳ್ಳೋದು ಬಹಳ ಈಸಿ portier nothing but ಗಡಿ ಅನ್ನಾಗಿ ಗಡಿ ನಾಡು ಅಂತಾರಲ್ಲ ಆ ರೀತಿ portier ಅಂದ್ರೆ ಗಡಿ ಇದರ ಗಡಿ ಏನಪ್ಪ ಅಂದ್ರೆ ಅದನ್ನ ಇಲ್ಲಿ ಕಲ್ಪನೆ ಮಾಡಿ ನೋಡೋಣ ಏನಪ್ಪ ಅಂದ್ರೆ ಧಾನ್ಯ ಮತ್ತು ಹತ್ತಿಯನ್ನು ಒನ್ ಲ್ಯಾಂಡ್ ಅಲ್ಲಿ ನಿಮ್ಮ ಅವೈಲೇಬಲ್ ರಿಸೋರ್ಸ್ ಅನ್ನು ಯೂಸ್ ಮಾಡಿಕೊಂಡು ಧಾನ್ಯ ಮತ್ತು ಹತ್ತಿಯನ್ನು ಬೆಳೆಯಲಿಕ್ಕೆ ನೀವು ಪ್ರಾರಂಭ ಮಾಡಿದ್ರು ಇದರ ಗಡಿ ಏನಪ್ಪ ಅಂದ್ರೆ ಧಾನ್ಯದ ಗಡಿ ಏನು ಹತ್ತು ಯೂನಿಟ್ನಷ್ಟು ಹತ್ತಿ ಇದು ಒಂದು ಇದರ ಗಡಿ ಒಂದು ಯೂನಿಟ್ನಷ್ಟು ಧಾನ್ಯ ಬೆಳೆದಾಗ ಇದರ ಗಡಿ ಏನಪ್ಪ ಅಂದ್ರೆ ಒಂಬತ್ತು ಯೂನಿಟ್ನಷ್ಟು ಹತ್ತಿ ಈ ರೀತಿ ಇದು ಉತ್ಪಾದನಾ ಸಾಧ್ಯತೆ ಗಡಿಯಾಗಿರುತ್ತೆ ಇನ್ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದ್ರೆ ಪ್ರೊಡಕ್ಷನ್ ಪಾಸಿಬಿಲಿಟಿ ಸೆಟ್ ಉತ್ಪಾದನಾ ಸಾಧ್ಯತಾ ಗಣ ಉತ್ಪಾದನಾ ಸಾಧ್ಯತಾ ಗಣ ಅಂದ್ರಪ್ಪ ಅಂದ್ರೆ ಇಲ್ಲಿ ಅ ಕಲೆಕ್ಷನ್ ಆಫ್ ಪಾಸಿಬಲ್ ಕಾಂಬಿನೇಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಸೇಮ್ ಥಿಂಗ್ ಈ ಡೆಫಿನೇಷನ್ ಅನ್ನು ಇದಕ್ಕೆ ಅಪ್ಲೈ ಮಾಡಿ ನಿಮಗೆ ಅರ್ಥ ಆಗುತ್ತೆ ಏನಪ್ಪ ಅಂದ್ರೆ ಅ ಕಲೆಕ್ಷನ್ ಪಾಸಿಬಲ್ ಕಾಂಬಿನೇಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅ ಕಲೆಕ್ಷನ್ ಕಾಂಬಿನೇಷನ್ ದಿಸ್ ಇಸ್ ಅ ಕಾಂಬಿನೇಷನ್ ಟೋಟಲ್ ಕಾಂಬಿನೇಷನ್ ಪಾಸಿಬಲ್ ಕಾಂಬಿನೇಷನ್ ಯಾವ ನಾನು ಒನ್ ಯೂನಿಟ್ ಧಾನ್ಯ ಬೆಳೆದಿಲ್ಲ ಒಂಬತ್ತು ಯೂನಿಟ್ ಹತ್ತಿ ಬೆಳೆದಿದೆ ಇದೊಂದು ಕಾಂಬಿನೇಷನ್ ಇದೆ ಮತ್ತು ಎರಡು ಯೂನಿಟ್ ಧಾನ್ಯ ಬೆಳೆತೇನೆ ಏಳು ಯೂನಿಟ್ ಹತ್ತಿ ಬೆಳೆದಿದೆ ಇದೊಂದು ಕಾಂಬಿನೇಷನ್ ಇದು ಇದೊಂದು ಗಣಗಳು ಉಂಟಾದ ನಿಮಗೆ ಒಂದು ಗಣಗಳು ಸೆಟ್ಸ್ ಸೆಟ್ಸ್ ಕ್ರಿಯೇಟ್ ಆಗಲ್ವ ಇದನ್ನೇ ಈ ರೀತಿ ಹೇಳಿದೆ ಕಲೆಕ್ಷನ್ ಆಫ್ ಪಾಸಿಬಲ್ ಕಾಂಬಿನೇಷನ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ್ ಅ ಗಿವನ್ ಅಮೌಂಟ್ ಆಫ್ ರಿಸೋರ್ಸಸ್ ಇನ್ ಎ ಗಿವನ್ ಅಮೌಂಟ್ ಆಫ್ ರಿಸೋರ್ಸಸ್ ನಥಿಂಗ್ ಬಟ್ ಅವೈಲೇಬಲ್ ರಿಸೋರ್ಸಸ್ ವಾಟ್ ಇಸ್ ಯುವರ್ ರಿಸೋರ್ಸಸ್ ಹಿಯರ್ ಲ್ಯಾಂಡ್ ಹೌದಲ್ವ ಇಲ್ಲಿ ಲ್ಯಾಂಡ್ ಅಂಡ್ ನಿಮ್ ಟೆಕ್ನಾಲಜಿ ಇನ್ ಸ್ಟಾಕ್ ಆಫ್ ಟೆಕ್ನಾಲಜಿ ಟೆಕ್ನಾಲಜಿ ನಥಿಂಗ್ ಬಟ್ ವಾಟ್ ಡು ಯುವರ್ ಟೆಕ್ನಾಲಜಿ ಅಪ್ಲೈ ಟು ಪ್ರೊಡ್ಯೂಸ್ ಕಾಟನ್ ಅಂಡ್ ಕಾರ್ನ್ ಲೈಕ್ ಇದನ್ನೇ ಇದಕ್ಕೆ ಅಪ್ಲೈ ಮಾಡಿ ವೆರಿ ಈಸಿಯಸ್ಟ್ ಆಗಿರುತ್ತೆ ಅದಕ್ಕೆ ನನಗೆ ಫಸ್ಟ್ ಎಕ್ಸಾಂಪಲ್ ಹೇಳಿ ಇದೇ ಹೇಳಿದ್ದು ಇದನ್ನು ತಿಳ್ಕೊಳಕ್ಕೆ ಬಹಳ ಈಸಿ ಆಗುತ್ತೆ ಈ ಏನಪ್ಪ ಅಂದ್ರೆ ಈ ಕನ್ನಡದಲ್ಲಿ ಏನು ಉತ್ಪಾದಿಸಲು ಸಾಧ್ಯವಿಲ್ಲ 2000 ಇಷ್ಟು ಟೋಟಲ್ ಏನು ಕಾನ್ಸೆಪ್ಟ್ ಇದೆ ಇದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಯಾಕಂದ್ರೆ ನಿಮ್ಗೆ ಇದು 4 ಮಾರ್ಕ್ಸ್ ಕೇಳಬಹುದು ಏನಪ್ಪ ಅಂದ್ರೆ ಉತ್ಪಾದನೆ ಸಾಧ್ಯತೆ ಗಡಿಯನ್ನ ಸರಿಯಾಗಿ ವಿವರಿಸಿ ಅಥವಾ ಉತ್ಪಾದನೆ ಸಾಧ್ಯತೆ ಗಣ ಮತ್ತು ಗಡಿಯನ್ನ ಸರಿಯಾಗಿ ಒಂದು ಉದಾಹರಣೆಯೊಂದಿಗೆ ವಿವರಿಸಿ ಇದು ನಿಮ್ಮ ಉದಾಹರಣೆ ಹೌದಾ ಉತ್ಪಾದನೆ ಸಾಧ್ಯತೆ ಗಡಿ ಎಂದರೆ ಡೆಫಿನೇಷನ್ ಬರೀಬೇಕು ಉತ್ಪಾದನೆ ಸಾಧ್ಯತೆ ಗಣ ಎಂದರೆ ಡೆಫಿನೇಷನ್ ಬರೀಬೇಕು ಮತ್ತೆ ಎಕ್ಸಾಂಪಲ್ಸ್ ಅನ್ನ ಸರಿಯಾಗಿ ಬಿಡಿಸಬೇಕು ಎಕ್ಸಾಂಪಲ್ ಈ ಎಕ್ಸಾಂಪಲ್ ನ ಇಷ್ಟೇ ಬರ್ತೀನಿ ಸರ್ ಎಕ್ಸ್ಪ್ಲೈನ್ ಹೆಂಗ್ ಮಾಡೋದು ಅಂತ ನೀವು ಕೇಳ್ಬೋದು ಎಕ್ಸ್ಪ್ಲೈನ್ ವೆರಿ ಈಸಿಯಾಗಿ ಮಾಡಬಹುದು ಓ ವೈ ಅಕ್ಷದ ಮೇಲೆ ಹತ್ತಿಯನ್ನ ಗುರುತಿಸಲಾಗಿದೆ ಓ ಎಕ್ಸ್ ಅಕ್ಷದ ಮೇಲೆ ಧಾನ್ಯವನ್ನು ಗುರುತಿಸಲಾಗಿದೆ ಇಲ್ಲಿ ಇಲ್ಲಿ ಎರಡು ಸಾಧ್ಯತೆಗಳಿದ್ದು ನಾವು ಇಲ್ಲಿ ಧಾನ್ಯ ಮತ್ತು ಹತ್ತಿಯನ್ನ ಬಳಸಿಕೊಂಡಿರುತ್ತೇವೆ ಇವೆರಡು ಸಾಧ್ಯತೆಗಳು ಎ ಸಾಧ್ಯತೆಯಲ್ಲಿ ನಾವು ಧಾನ್ಯವನ್ನ ಉತ್ಪಾದಿಸದೆ ಹತ್ತಿಯನ್ನ ಪೂರ್ಣ ಪ್ರಮಾಣ ಸಂಪನ್ಮೂಲ ಬಳಸಿಕೊಂಡು ಉತ್ಪಾದನೆ ಮಾಡಬೇಕು ಆಗ ನಾವು ಹತ್ತು ಯೂನಿಟ್ನಟ್ಟು ಹತ್ತಿ ಉತ್ಪಾದನೆ ಮಾಡಬಹುದು ಈ ರೀತಿಯಾಗಿ ಎಕ್ಸಾಂಪಲ್ ಮಾಡ್ಕೊಂಡು ಹೋಗ್ಬೋದು ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಫೋರ್ ಮಾರ್ಕ್ಸ್ ನಿಮ್ಮ ಎಕ್ಸಾಮ್ ಬಹಳ ಇಂಪಾರ್ಟೆಂಟ್ ಇದೇ ನೀವು ತಿಳ್ಕೊಳ್ಳಿ ಇಷ್ಟು ಇವತ್ತಿನ ಕ್ಲಾಸು ಇದನ್ನ ನಿಮ್ಮೊಂದೊಂದು ಹೋಮ್ವರ್ಕ್ ಕೊಡ್ತೇನೆ ಏನಪ್ಪ ಅಂದ್ರೆ ಇದೇ ಬೇರೆ ಎಕ್ಸಾಂಪಲ್ ತಗೊಂಡು ನಿಮ್ಮ ಉತ್ಪಾದನಾ ಸಾಧ್ಯತೆ ಗಡಿ ಮತ್ತು ಉತ್ಪಾದನಾ ಸಾಧ್ಯತೆ ಗಣವನ್ನ ಬಿಡಿಸ್ಕೋಬೇಕು ಈ ಪ್ರೆಸೆಂಟ್ಲಿ ಏನ್ ಹೇಳ್ತಾ ಇದೆ ಕೊರೋನಾ ವ್ಯಾಕ್ಸಿನ್ ಮತ್ತು ಇರತಕ್ಕಂತ ವ್ಯಾಕ್ಸಿನ್ ಗಳಲ್ಲಿ ಮುನ್ನಟ್ಟಾ ಇದೆ ಯಾವ ವ್ಯಾಕ್ಸಿನ್ ಹೆಚ್ಚು ಪ್ರೊಡ್ಯೂಸ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳಿ ಒಂದು ಅಸಂಪ್ಷನ್ ಅಲ್ಲಿ ನೀವೇ ಒಂದು ಎಕ್ಸಾಂಪಲ್ ಕ್ರಿಯೇಟ್ ಮಾಡ್ಕೊಡಿ ಓಕೆ ಇಷ್ಟು ನಮ್ಮ ಕ್ಲಾಸ್ ಇನ್ನೂ ಹೆಚ್ಚು ವಿಡಿಯೋಗಳು ಬೇಕಾದ್ರೆ ಎಂ ಕೆ ಕಾಲೇಜ್ಗೆ ಸಬ್ಸ್ಕ್ರೈಬ್ ಆಗಲಿ ನಿಮ್ಮ ವಿಡಿಯೋಗಳನ್ನ ಶೇರ್ ಮಾಡಿ ಥ್ಯಾಂಕ್ ಯು